ಯಾವಾಗ ಕೋಪ ಮಾಡ್ಕೊಂಡು ಮಾಡಿದ್ರೂ ಶೆಡ್ಯೂಲ್ ಮಾಡಿದ್ರೆ ಅದೇನು ಆ ಪಿಕ್ಚರ್ಲಿ ಒಂದು ಇಂಟ್ರೆಸ್ಟ್ ಮಾತ್ರ ಕಮ್ಮಿ ಆಗ್ತಾನೆ ಇರಲಿಲ್ಲ. ಯಾವಾಗ ಏನೇ ಬೇಜಾರಾಗಿತ್ತು, ಯಾಕಂದ್ರೆ ಸಿನಿಮಾ ಮಾಡ್ಬೇಕಾದ್ರೆ ಒಂದೊಂದು ಶೆಡ್ಯೂಲ್ ಯಾಕಪ್ಪ ಇಷ್ಟು ಲೇಟ್ ಮಾಡ್ತಾರೆ ಮಾಡ್ತಾರೆ ಕೋಪ ಬರ್ತಾರೆ. ಬಟ್ ಯಾವಾಗ ಯಾವಾಗ ಹೋಗ್ತಾ ಇತ್ತು ಏನೇ ಇದ್ರೂ ಅದು ಮರೆತ್ಬಿಟ್ಟು ಆಕ್ಟ್ ಮಾಡೋ ಒಂದು ಲೆವೆಲ್ ಬರ್ತಾ ಇತ್ತು ಸಿನಿಮಾ. ಯಾಕಂದ್ರೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಯ್ತು ಕ್ಯಾರೆಕ್ಟರ್ ಅದನ್ನ ನಿಜವಾಗಿ ಎಲ್ಲ ಸಿನಿಮಾಗಳು ಇಂಟ್ರೆಸ್ಟಿಂಗ್ ಮಾಡ್ತೀವಿ. ಬಟ್ ಈ ಸಿನಿಮಾದಲ್ಲಿ ಏನಾಗುತ್ತೆ ಕಾಮನ್ ಥರ ಆಫ್ಟರ್ ಶಿವಸೈನ್ಯ ಆದ್ಮೇಲೆ ಒಂದು ಕಾಮನ್ ಕ್ಯಾರೆಕ್ಟರ್ ಮಾಡೋದು ಒಂದು ಚಾಲೆಂಜಿಂಗ್ ಅಂತ ಅನಿಸ್ತು. ಬಹಳ ವೇರಿಯೇಷನ್ಸ್ ಇದೆ. ಶಿವಣ್ಣನ ಬಾಯಲ್ಲಿ ಬರ್ದಿರೋ ಮಾತುಗಳನ್ನ ಬಂದ್ಬಿಟ್ಟಿದ್ದೆ ಅನಿಸ್ತು. ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಒಂದು ಸೇಯಿಂಗ್ ಇದೆ, ಎಷ್ಟು ದಿನ ಅಂತ ನಾನು ಒಳ್ಳೆಯವನಾಗಿರ್ತೀನಿ, ಯಾಕೆ ಕೆಟ್ಟಿರ್ತೀನಿ ಯಾಕೆ ಒಳ್ಳೆದಾಗ್ತೀನಿ ಗೊತ್ತಾಗಲ್ಲ. ಅದು ಶ್ರೀಕಂಠ ಅಂತ ಒಂದು ಎಕ್ಸಾಂಪಲ್ ಅಲ್ಲ, 100% ತುಂಬಾ ಖುಷಿ ಕೊಟ್ಟರು. ಇಡೀ ಟೀಮ್ ಕ್ಯಾಮ್ರಾಮನ್ ಇರ್ಬೋದು, ಪ್ರೊಡ್ಯೂಸರ್ ಮನು, ನಿಜವಾಗ್ಲೂ ಸಾಕಷ್ಟು ಕಷ್ಟಪಟ್ಟು ನಮ್ಗೆ. ಐ ಥಿಂಕ್ ವೆರಿ ಎಂಥೂಸಿಯಾಸ್ಟಿಕ್ ಬಾಯ್. ಯಾವಾಗಂದ್ರೂ ಬರ್ತಾ ಇದ್ದ ಮನೆ ಬಂದು ಯಾತಕ್ಕೆ ಏನ್ ಪ್ರಾಬ್ಲಮ್ಸ್ ಇದೆ ಮಂಜು ಆಗ್ಲಿ ಏನು, ಇವ್ರು ಬಹಳ ಒಂದು ಒಳ್ಳೆ ಟೀಮ್ ಇತ್ತು. ಅವ್ರ ತಂದೆ ಮಾದೇವಣ್ಣ, ಆಮೇಲೆ ಬುಲೆಟ್ ಪ್ರಕಾಶ್ ಇದ್ದಾರೆ, ಗುರುದತ್ ಮಾಡಿದ್ದಾರೆ ಸಿನಿಮಾದಲ್ಲಿ, ಸಾಕಷ್ಟು ಚಾಂದಿನಿ ಅಂತ ಒಂದು ಹೊಸ ಹುಡುಗಿನ ಇಂಟ್ರೂಸ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಅವರಷ್ಟೇ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ, ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ. ಇಡೀ ಕತೆ ಭಾಳ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ ಒಂದು ಸಿನಿಮಾ ನೋಡಿದ್ಮೇಲೆ 100%. ನಾನು ರಜನೀಶ್ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲು ವಂಡರ್ಫುಲ್ ಮ್ಯೂಸಿಕ್. ಒಂದು ಸಾಂಗು ಹಾಡಬೇಕಂತ ಆಸೆ ಆಯ್ತು ಆ್ಯಕ್ಚುಲಿ, ಯಾವ ಸಾಂಗ್ ಹಾಡೋದಂತ ಗೊತ್ತಾಗಲಿಲ್ಲ. ಆಮೇಲೆ ಮಂಜು ಇಲ್ಲ ಇದೇ ಹಾಡ್ಬೇಕಣ್ಣ, ಕಣ್ಣಾಣೆ ಮೂಗಾಣೆ ಕಿವಿಯಾಣೆ ಅದೇ ಹಾಡಿ ಅಂತ ಹೇಳಿ ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು, ಲಾಂಗ್ ಟೈಮ್ ಪಿಕ್ಚರ್ ಆಡಿದ್ದು. ಎಂಟೈರ್ ಇವಾಗ ಸಿನಿಮಾ ರಿಲೀಸ್ ರೆಡಿ ಇದೆ. ಆ್ಯಂಡ್ ಅಗೈನ್ ಇದನ್ನ ಎಂಟೈರ್ ಇದನ್ನ ಒಂದು ಜವಾಬ್ದಾರಿನ ನಮ್ಮ ಸುಧೀರ್ ಅವ್ರು ತಗೊಂಡ್ರೆ ಅದು ಖುಷಿ ಅಂತ. ಅಗೇನ್ ಸುಧೀರ್ ನಮಗೆ ವೆರಿ ಕ್ಲೋಸ್ ಸೋಸಿಯಲ್, ಯಾಕಂದ್ರೆ ಅವ್ರ ವೈಫ್ ಗೀತನ್ ಕ್ಲಾಸ್ಮೇಟ್ ಅವರು. ಸೊ ಇಲ್ಲೊಂದು ಕಡೆ ಸಂಬಂಧಗಳು ಹುಡುಕ್ತಾ ಬರ್ತಾರೆ ಈ ಸಿನಿಮಾದಲ್ಲಿ. ಎಲ್ಲಾದರೂ ಪಾಸಿಟಿವ್ ಥಿಂಗ್ಸ್ ಬರ್ತಾ ಇದೆ ಅಂತ ನನ್ನ ಅನಿಸಿಕೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆಮೇಲೆ ರೇಖಾ ಅವ್ರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ, ಅವ್ರು ಹೀರೋಯಿನ ಮಾಡಿದವರು. ಈ ಒಂದು ಸ್ಮಾಲ್ ಕ್ಯಾರೆಕ್ಟರ್ ಬಂದು ಮಾಡಿದ್ರು ಅಂತ ಡೌಟ್ ಇದೆ. ಮಂಜು ಕೇಳಿದಾಗ ಇದು ಕೇಳ್ಬೋದು ಅಣ್ಣ ಅಂತ ಕೇಳಿದಾಗ ಕೇಳಿ ನೋಡಿ, ಮಾಡಿದ್ರೆ ತುಂಬ ಚೆನ್ನಾಗುತ್ತೆ. ಒಂದು ಸ್ಮಾಲ್ ಕ್ಯಾರೆಕ್ಟರ್ ಆದ್ರೂ ಒಂದು 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 ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗುತ್ತೆ ಸಿನಿಮಾದಲ್ಲಿ ಬಂದಂತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾದರೂ ಅಷ್ಟೇ. ಎವ್ರಿ ಬಡಿ ಕೋಆಪರೇಟೆಡ್ ವೆರಿ ವೆರಿ. ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆ ಸಿನಿಮಾ ಬರುತ್ತೆ ನೋಡಿ ನೋಡಿ, ನೀವು ಆಸೆ ನೀವು ಎಸ್ ಅಂದ್ಬಿಟ್ರೆ ಸಾಕಷ್ಟೇ. ಯಾಕಂದ್ರೆ ಇವಾಗ ಗೊತ್ತು ನೋಟಿನ ಪ್ರಾಬ್ಲಮ್ ಇದೆ. ಕಾಮನ್ ಮ್ಯಾನ್ ಆಗಿ ಹೇಳ್ತಿದ್ದೀನಿ, ಶಿವರಾಜ್ಕುಮಾರ್ ಆಗಿ ಹೇಳ್ತಿದ್ದೆ, ಖಂಡಿತ ನಮಗೂ ಇದೆ ಆ ಪ್ರಾಬ್ಲಮ್. ಅಂಕಬಲ್ ಶಿವಣ್ಣ ನನಗೂ ಇದೆ ಪ್ರಾಬ್ಲಮ್. ಬ್ಯಾಂಕ್ ಹೋದಾಗ ಇಲ್ಲ ಸರ್ ನೀವು ಸ್ವಲ್ಪ ದಿನ ಆಗುತ್ತೆ, ಪರವಾಗಿಲ್ಲ ವೇಟ್ ಮಾಡೋಣ ಬೇಡಿ, ಏನ್ ಮಾಡೋಕ್ಕಾಗುತ್ತೆ. ಎಲ್ಲರೂ ಇದು ಮಾಡಿ ಕೊಡಿ, ನಮ್ಮ ಕುಟುಂಬ ಕೊಡಿ ಅಂತ ಹೇಳ್ತೀನಿ, ವೇಟ್ ಮಾಡ್ತಾ ಇದ್ದೀನಿ. ಬಟ್ ಆದಷ್ಟು ಬೇಗ ಆ ಕಷ್ಟಗಳನ್ನ ಪಾರಾಗಲಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಇವತ್ತು ಕಾಮನ್ ಮ್ಯಾನ್ ಕಷ್ಟ ಪಡಬಾರ್ದು. ಯಾಕಂದ್ರೆ ಇವತ್ತು ನಾವೆಲ್ಲ ಇರೋದು ಕಾಮನ್ ಮ್ಯಾನ್ಗೋಸ್ಕರ. ಯಾಕಂದ್ರೆ ನಾವು ಕಾಮನ್ ಮ್ಯಾನ್, ಎಲ್ಲರೂ ಕಾಮನ್ ಮ್ಯಾನ್ ಆಗಿದ್ದೇ ಬಂದವರು. ಯಾರು ಎದ್ದ ತಕ್ಷಣ ಬಂದ ತಕ್ಷಣ ಹಿಂಗ ಬಂದಿಲ್ಲ. ಅಪ್ಪಾಜಿ ಆಗ್ಲಿ ಇಲ್ಲ ನರೇಂದ್ರ ಮೋದಿ ಅವರಾಗ್ಲಿ ಯಾರೇ ಆಗ್ಲಿ, ಮಹಾತ್ಮ ಗಾಂಧಿಯಿಂದ ಹಿಡಿದು ಇವತ್ತಿನವರೆಗೂ ಇವತ್ತಿನ ಪೀಳಿಗೆವರೆಗೂ ಒಬ್ಬ ಕಾಮನ್ ಮ್ಯಾನ್ ಆಗೇ ಬಂದಿದ್ದ. ಅವ್ರು ಹೆಂಗ್ ಮಾತು ಮಾಡಿದ್ರೆ ಅವ್ರ ಒಳ್ಳೆತನ ಅವ್ರನ್ನ ಮಹಾತ್ಮ ಮಾಡಿದ್ರು ಅಷ್ಟೇ. ಅದಷ್ಟು ಬೇಗ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ, ಸಾಲ್ವ್ ಆಗಿ ಖಂಡಿತ ಈ ಪಿಕ್ಚರ್ ನೆಕ್ಸ್ಟ್ ಜನವರಿ ಬಿಗಿನಿಂಗ್ ಆಫ್ ಜನವರಿ ಬರ್ತಾ ಇದ್ದೀನಿ ನೋಡಿ. ಲಾಸ್ಟ್ ಟೈಮ್ ಕಿಲಿಂಗ್ ಗಿರಪ್ಪ ಬಂದಿದ್ದೆ, ಈ ಸತಿ ಶ್ರೀಕಂಠ ಬರ್ತಾ ಇದೆ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಮಗೆ ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಭಾರತ. ಒಂದು ಟೈಟಲ್ ಬಗ್ಗೆ ಒಂದು ಸ್ಪೆಷಾಲಿಟಿ ಇದೆ ಅಂತ ಹೇಳ್ತಾರೆ, ಏನು ಅಂದ್ರೆ ಶಿವಣ್ಣ ಅವರು ನಂಜನಗೂಡು ಶ್ರೀಕಂಠಕ್ಕೆ ಹರಕೆ ಹೊತ್ತ ಮೇಲೆ ಹುಟ್ಟಿದ್ದು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಅದೇ ಪಾಪ 10 ವರ್ಷ ಆದ್ಮೇಲೆ ಹುಟ್ಟಿದ್ನ, ಅದು ಶ್ರೀಕಂಠ ಮರದಲ್ಲಿ ಹುಟ್ಟಿದ್ನ, ಅದು ಖುಷಿ ಆದ ವಿಷಯ. ಅದರಿಂದ ಕರೆಕ್ಟ್ ಏನಂದ್ರೆ ಅಪ್ಪಾಗಿ ಸಾಂಗ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಶ್ರೀಕಂಠ ವಿಷಯಕಂಠ. ಸೊ ಅದ್ರದ್ದು ಒಂದು ಇಂಪಾರ್ಟೆನ್ಸ್ ಇದೆ. ಅಗೇನ್ ನೋಡಿದ್ರೆ ವಿಷ್ಣುವರ್ಧನ್ ಅವರು ನಾಗರಾವದಿಂದ ಒಂದು ಸಾಂಗ್ ಇರ್ತಂತೆ, ಅದ್ರಲ್ಲಿ ಗೊತ್ತಾಗುತ್ತೆ ರಾಜ್ಕುಮಾರ್ ಆಗ್ಲಿ ವಿಷ್ಣುವರ್ಧನ್ ಇಬ್ರು ಯಾವಾಗ್ಲೂ ಜೊತೆ ನಾವೆಲ್ಲರೂ ಒಂದೇ ಒಂದೇ ಕುಟುಂಬ ಅಂತ ತೋರ್ಸೋಕ್ಕೋಸ್ಕರ ನಾವ್ ಅದ್ ಮಾಡಿದೀವಿ ಅವ್ರದ್ದು. ಇದ್ರಿಂದ ಯಾರಿಗೋ ಸ್ವಲ್ಪ ಬೇಸರ ಆಗಿರ್ಬೋದು, ಬೇಸರ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಮನುಷ್ಯನ ಮನುಷ್ಯನ ತರ ನೋಡಿ, ಬೇರೆ ತರ ನೋಡ್ಬೇಡಿ, ಕನಿಷ್ಠ ತರ ನೋಡ್ಬೇಡಿ, ಮನುಷ್ಯನ ರೂಪ ತರ ನೋಡಿ. 100% ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ.